ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನೀವೇನು ವಾಟ್ಸಪ್ರ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಇದ್ರ ಮುಖಾಂತರ ಆನ್ ಅಪ್ ಮಾಡಿ ಎಲ್ಲ ಪೆಟ್ಸ್ ಮತ್ತು ಅನಿಮಲ್ಸ್ ವೀಡಿಯೋ ನಿಮ್ಮ ಇಮಿಡಿಯೇಟ್ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಂದರೆ, ಈ ಚಳಿಗಾಲದಲ್ಲಿ ಮಾರ್ಮಲಾಗಿ ಇದು ಪ್ರಾಬ್ಲಮ್ ಆಗೇ ಹೋಗುತ್ತೆ. ಹಕ್ಕಿಗಳಿಗೆ ಕಾಲು ಎಳ್ಕೊಂಬಿಡುತ್ತೆ. ಸೊ ನೋಡಿ, ಇದು ನಮ್ಮ ತಾರಾಗೆ ಈ ಕಾಲು ವೀಕ್ನೆಸ್ ಇದೆ ಸ್ವಲ್ಪ, ಒಂದು ಎರಡು ಮೂರು ದಿವಸದಿಂದ ನೋಡಿರಿ ಈ ಕಾಲು ವೀಕ್ ಆಗೈತೆ. ಸ್ವಾಧೀನ ಇಲ್ಲ ಈ ಕಾಲು ಸ್ವಲ್ಪ, ಯಾಕೆಂದರೆ ಕೋಲ್ಡ್ ಜಾಸ್ತಿ ಆಗೋದ್ರಿಂದ ಅದು ಹಾಗೇ ಆಗುತ್ತೆ. ಇಲ್ಲಾಂದರೆ ಈ ಹಕ್ಕಿಗಳು ಎಲ್ಲನ ಇವಾಗ ಮಳೆ ಬರೋ ಟೈಮಲ್ಲಿ ಮಳೆ ನಿಂತಿರುತ್ತೆ, ನೀರಿರುತ್ತೆ, ಆ ಟೈಮಲ್ಲಿ ಏನೋ ಈಚೆ ಹೋಗ್ತಾರೆ ಆವಾಗಲೂ ಹಂಗಾಗುತ್ತೆ, ಇಲ್ಲ ಕೋಲ್ಡಿಗಾಗುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಏನಂದರೆ, ಏನಿಲ್ಲ ಫ್ರೆಂಡ್ಸ್, ವಿಕ್ಸು ನೋಡಿ, ಯಾವ್ದಾನ ಬ್ರ್ಯಾಂಡ್ ವಿಕ್ಸ್ ಆಗಲಿ, ಮೆಂಥಾ ಪ್ಲಸ್ಸು ಯಾವುದೇ ಆಗಲಿ, ಅದು ಕಾಲು ಎಳ್ಕೊಂಡು ಇರುತ್ತಲ್ಲ, ಸೊ ಅವಾಗ ಹಚ್ಬಿಡ್ರಿ. ಬೆಳಗ್ಗೆ ಇಲ್ಲಾಂದ್ರೆ ಸಂಜೆ ಯಾವಾಗ ಕನ್ವೀನಿಯಂಟ್ ಟೈಮ್ ಇರುತ್ತೆ ನೋಡಿ, ಎರಡು ಟೈಮ್ ಮುಚ್ಚಕ್ಕೋಗ್ಬೇಡಿ. ಘಾಟ್ ಜಾಸ್ತಿ ಹಕ್ಕಿಗೆ ಆಮೇಲೆ ಆಗಲ್ಲ. ಸೊ ಯಾರಲ್ಲಿ ಕಾಲು ಎಳ್ಕೊಂಡಿರುತ್ತೋ ಅವಾಗ ಅದಕ್ಕೆ ಹಾಕ್ಬಿಟ್ರಿ. ಸೊ ಹಕ್ಕಿ ಸರಿ ಹೋಗುತ್ತೆ. ಮತ್ತು ನೆಕ್ಸ್ಟ್ ಬ್ರೀಡಿಂಗ್ ಪೇರ್ಗಳು ಒಂದ್ಸತಿ ಮೊಟ್ಟೆ ಕಾಕ್ ಕೂತಿರ್ತವೆ, ಆ ಟೈಮಲ್ಲಿ ಬ್ರೀಡಿಂಗ್ ಪೇರ್ಗಳಿಗೂ ಕಾಲು ಎಳ್ಕೊಂಡಿರ್ತವೆ, ಅದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಹಾಕ್ಬಿಟ್ಟು ನಾರ್ಮಲಾಗಿ ಸ್ವಲ್ಪ ದೊಡ್ಡ ಮೇವು ಕೊಡ್ರಿ, ದೊಡ್ಡ ಮೇವು ಇಲ್ಲ ದಪ್ಪ ಮೇವು, ಈ ಕಡಲೆಕಾಳು ಕೊಡ್ತಾಯಿರಿ. ಸ್ವಲ್ಪ ಸ್ಟ್ರೆಂತ್ ಬರೋದಕ್ಕೆ ಬೇಗ ರಿಕವರ್ ಆಗುತ್ತೆ. ಜೊತೆಗೆ ವಿಯಾನ್ ಟ್ಯಾಬ್ಲೆಟ್ಟು, ರೆಡ್ ಕಲರ್ ಟ್ಯಾಬ್ಲೆಟ್ ಬರುತ್ತೆ, ಇವಾಗ ನಿಮ್ಗೆ ತೋರಿಸ್ತೀನಿ ಆ ಟ್ಯಾಬ್ಲೆಟ್ಟು. ಮತ್ತು ಮಲ್ಟಿವಿಟಮಿನ್ ಸಿರಪ್ಪು ಕೊಟ್ಟರೆ ಇವಾಗ ಹಚ್ಚಿದ್ದೀನಿ. ಈ ತಾರ ನನ್ನ ಹತ್ರ ಫಸ್ಟ್ ಈ ಥರ ಫ್ರೆಂಡ್ಸ್ ಅದೇ ತಾರ, ಸೊ ವಾಪಸ್ ತಂದೆ. ಸೊ ಅದು ಟ್ಯಾಬ್ಲೆಟ್ ತೋರಿಸ್ತೀನಿ ನಿಮಗೆ ಹಿಂಗೆ ಅಂತ ಬೇಕಾ ನೋಡಿ. ಇವಾಗ ಡೆಮ ತೋರಿಸ್ತೀನಿ ಅಕ್ಕಿಗೆ, ನಿಂತ್ಕೊಳ್ಳೋಕೆ ಶಕ್ತಿ ಇರೋಲ್ಲ ನೋಡಿ. ಅಕ್ಕಿ ನೋಡಿ ಕುಂಟುತ್ತೆ ನೋಡಿ, ಅಕ್ಕಿ ಕುಂತಾ ಇದೆ. ಸೊ ಅದು ಲೆಗ್ ವೀಕ್ನೆಸ್ಸಿಂದ ಹಂಗಾಗುತ್ತೆ. ಸೊ ಬನ್ನಿ, ಆ ಟ್ಯಾಬ್ಲೆಟ್ ಯಾವುದೋ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೆ ಇವ್ಯಾನ್ ಟ್ಯಾಬ್ಲೆಟು. ಸೊ ಇದು ನೀವು ಬ್ರೀಡಿಂಗ್ ಅಕ್ಕಿಗಳಿಗೆ ಯೂಸ್ ಮಾಡ್ಬೋದು. ಬ್ರೀಡಿಂಗ್ ಅಕ್ಕಿಗಳು ಇವಾಗ ಅದು ಅಕ್ಕಿ ಕ್ರಾಸ್ ಆಗಿರ್ತಾನೆ, ತುಳಿದಿರುತ್ತಲ್ಲ, ತುಳಿದಾದ್ಮೇಲೆ ಅವಾಗಿಂದ ಇದನ್ನು ರಾತ್ರಿ ಹೊತ್ತಿಲ್ಲ ಬೆಳಗ್ಗೆ ಹೊತ್ತು ಯಾವ್ದಾನ ಒಂದು ಟೈಮು ಊಟ ಆದಮೇಲೆ ಒಂದೊಂದು ಟ್ಯಾಬ್ಲೆಟ್ ಹಾಕೊಂಬನ್ರಿ. ಇದನ್ನು ಡೈರೆಕ್ಟಾಗಿ ಹಂಗೆ ಎಣ್ಣೆಗೆ ಮಾತ್ರ ಹಾಕ್ರಿ ಸಾಕು, ಎಣ್ಣೆಗೆ ಹಾಕ್ರಿ, ಹಾಕ್ಬಿಟ್ಟು ಮಾಮೂಲಿ ನೀರು ತೋರಿಸ್ರಿ, ನೀರು ಕುಡಿತಾವೆ ಎಷ್ಟು ಬೇಕೋ ಅಷ್ಟು. ಸೊ ಇದು ಹಾಕ್ರಿ, ಇದು ಬ್ರೀಡಿಂಗ್ ಪೇರ್ಸ್ಗೂ ಯೂಸ್ ಆಗುತ್ತೆ. ಪ್ಲಸ್ ಈ ಕಾಳು ಎಳ್ಕೊಂಡಿರ್ತವೆ ಆ ಅಕ್ಕಿ, ಸ್ವಲ್ಪ ವೀಕ್ ಇದ್ರೆ ಅಕ್ಕಿಗಳಿಗೆ ಇದು ಹಾಕ್ರಿ ಸಾಕು, ಒಂದೊಂದು ಟ್ಯಾಬ್ಲೆಟು ಯೂಸ್ ಆಗುತ್ತೆ, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಕ್ಕಿಗೆ. ಇವ್ಯಾನ್ 400 ಅಂತ ಬರುತ್ತೆ, ಅದು ಗ್ರೀನ್ ಕಲರ್, ಅದು ಅಷ್ಟು ಬೇರೆ ಓವರ್ ಡೋಸ್ ಆಗುತ್ತೆ. ಅದ್ರ ಬದಲು ಇವ್ಯಾನ್ 200 ನೋಡ್ರಿ, ಇವ್ಯಾನ್ 200 ನಿಮಗೆ 17-18 ರೂಪಾಯಿಗೆಲ್ಲ ಸಿಗುತ್ತೆ, ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕೇ ಸಿಗುತ್ತೆ. ಇದೊಂದು ಹಾಕ್ಕೊಳ್ರಿ, ಸಂಜೆ ಹೊತ್ತಿಲ್ಲ ಬೆಳಗ್ಗೆ ಹೊತ್ತು ಯಾವ್ದಾನ ಒಂದು ಟೈಮು. ಸೊ ಇದೊಂದು ಪ್ಲಸ್, ಇನ್ನೊಂದು ಹೊಸ ಪಟ್ಟ ತಂದೆ, ಸೊ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದೆ ಆ ಪಟ್ಟ, ಬಂದ್ಬಿಟ್ಟು ಡುಬಾಸ್ ಪ್ಲಸ್ ಚೀನಿಗೆ ಬಂದಿರೋ ಅಕ್ಕಿ ಇದು. ಇದು ಸ್ವಲ್ಪ ಚೀನಿ ಥರನೂ ಐತೆ, ಸ್ವಲ್ಪ ಡುಬಾಸ್ ಗೊತ್ತಾಗಲ್ಲ, ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ ಬಣ್ಣ ಯಾವ ಬಣ್ಣ ಅಂತ. ಸ್ವಲ್ಪ ಚೀನಿ ಥರ ಐತೆ ಇದು, ಈ ಬಣ್ಣ ಬಂದ್ಬಿಟ್ಟು ಅಮ್ಮನ ಥರ. ಸೊ ಎಲ್ಲ ಅದ್ರ ಅಪ್ಪ ಅಮ್ಮ ಕಲರ್ ಎರಡು ಮಿಕ್ಸ್ ಇದೆ ಈ ಅಕ್ಕಿಗೆ, ಚೆನ್ನಾಗಿದೆ ಅಕ್ಕಿ. ಇದು ಜೊತೆ ಪತ್ತ ಒಂದು ಸದೋಯ್ತಂತೆ ಮೊಟ್ಟೆಲಿ ಇರಬೇಕಾದ್ರೇ. ಸೊ ಇದು ಆ ಧೂಮ ಸೇಲ್ ಮಾಡಿದೆ, ಧೂಮ ಕೊಟ್ಬಿಟ್ಟು ಅದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ಪಟ್ಟ ಇದು. ಸೊ ಧೂಮ ಸ್ವಲ್ಪ ಕಮ್ಮಿ ರೇಟ್ಗೆ ಮಾರಿದೆ, ಅದು ಬಂದ್ಬಿಟ್ಟು 16 ಭಾಳ ಧೂಮಾಗಿದ್ದಿದ್ದು, ಇದು ಚೆನ್ನಾಗೋಯ್ತು ಅಕ್ಕಿ. ಅದನ್ನು ಸೇಲ್ ಮಾಡಿಬಿಟ್ಟು ಇದನ್ನು ತಂದೆ. ತಾಮ್ರಲ್ಲಿ ಹೋಗಿತ್ತು ಅಂದರೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಅದು. ಸೊ ಅಕ್ಕಿ ಶೋಕಲ್ಲಿ ನಾರ್ಮಲಾಗಿ ಪ್ರಾಬ್ಲಮ್ ಆಗೇ ಆಗುತ್ತೆ, ಎಲ್ಲ ಶಿಖರ ಅಥವಾ ಏನೋ ಹಿಡ್ದಿರುತ್ತೆ ಅಷ್ಟೇ. ಸೊ ನೆಕ್ಸ್ಟು ಈ ಮರಿಗಳಿಗೆ ಹೆಂಗೆ ಫೀಡ್ ಮಾಡೋದು ಏನು ಅಂತ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಅಕ್ಕಿ ಚೆನ್ನಾಗಿದೆ, ಈ ಸ್ಟೇಜಲ್ಲಿ ಬೇಕು ಅಕ್ಕಿ ನೀವು ಚೆನ್ನಾಗಿ ನೋಡ್ಕೋಬೇಕು. ಈ ಅಮ್ಮ ಎಫೆಕ್ಟ್ ಆಗಿದೆ ಈ ಸ್ಟೇಜ್ ಅಕ್ಕಿಯಿಂದ, ಯಾಕಂದರೆ ನೋಡಿ ಸ್ವಲ್ಪ ಕೂದಲು ಜಾಸ್ತಿ ಬೆಳೆದಿರಲ್ಲ, ಸೊ ಹಾಗಾಗಿ ಈ ಟೈಮಲ್ಲಿ ಅಮ್ಮಗಳು ಜಾಸ್ತಿ ಆಗೋದು ಇವಕ್ಕೆ ಸೊಳ್ಳೆ ಕಚ್ಚೋದು. ಸೊ ಅಕಸ್ಮಾತ್ ಅಮ್ಮ ಎಫೆಕ್ಟ್ ಆದರೂ ಇದು, ಸೊ ಹೆಂಗೆ ಪ್ರಿಕಾಷನ್ಸ್ ತಗೋಬೇಕು ಪ್ಲಸ್ ಅಮ್ಮ ಎಫೆಕ್ಟ್ ಆದಮೇಲೆ ಏನು ಟ್ರೀಟ್ ಮಾಡಬೇಕಂತ ನಿಮಗೆ ಹೇಳ್ತೀನಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತು ವೀಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.
ಬೈ ಫ್ರೆಂಡ್ಸ್.